ಸೊ ಫೈನಲಿ ಲೈವ್ ಇದೀನಲ್ಲೇ ಹಾಯ್ ಹಾಯ್ ಓಕೆ ಸೊ ಫೈನಲಿ ಗೊತ್ತಿಲ್ಲದೆ ಇರೋರಿಗೂ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹತ್ರ ಸರ್ಜಾ ಇವತ್ತಿನ ನಾನು ಲೈವ್ ಬರೋದಕ್ಕೆ ಕಾರಣ ಬಂದು ನಮ್ಮ ಸಿನಿಮಾ ಪೊಗರು ಬಗ್ಗೆ ಮಾತಾಡೋದಕ್ಕೆ ಈ ಸಿನಿಮಾ ನಾವು ಮೂರುವರೆ ವರ್ಷದಿಂದ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ನಾನೊಬ್ಬನೇ ಅಂತಲ್ಲ ಸಾಕಷ್ಟು ಟೆಕ್ನಿಷಿಯನ್ಸ್ ಆಗಲಿ ನಮ್ಮ ಪ್ರೊಡ್ಯೂಸರ್ ಗಂಗಾಧರ್ ಸರ್ ಆಗಲಿ ನಮ್ಮ ಡೈರೆಕ್ಟರ್ ನಂದಕಿಶೋರ್ ಸರ್ ಆಗಲಿ ಸಾಕಷ್ಟು ಟೆಕ್ನಿಷಿಯನ್ಸು ಮೂರುವರೆ ವರ್ಷ ಕೆಲಸ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದ್ರು ಆ್ಯಕ್ಟ್ ಮಾಡಿದರೆ ನಮ್ಮ ರಾಗಣ್ಣ ಅಪ್ಪಾಜಿ ಆಗಿರ್ಬೋದು ರವಿಶಂಕರ್ ಸರ್ ಆಗಿರ್ಬೋದು ಗಿರಿಜಮ್ಮ ಅವರಾಗಿರ್ಬೋದು ಪವಿತ್ರ ಲೋಕೇಶ್ ಅವರು ಅವರು ಚಿಕ್ಕಣ್ಣ ಅವರು ಕುರಿಪ್ರತಾಪ್ ಅವರು ಮಯೂರಿ ಮೇಡಮು ಕರಿಸುಬ್ಬು ಅವರು ಸಂಪತ್ ಅವರು ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋಯಿನ್ ಆಗಿ ರಶ್ಮಿಕಾ ಮಂದಣ್ಣ ಅವರು ಮಾಡಿದ್ದಾರೆ ನಮ್ಮ ಟಾಲಿ ಧನಂಜಯ ಅವರು ಮಾಡಿದ್ದಾರೆ ದೀಪಕ್ ರಾಜ್ ಅವ್ರು ಮಾಡಿದ್ದಾರೆ ಶಿವ ಅವ್ರು ಮಾಡಿದ್ದಾರೆ ಸಾಕಷ್ಟು ಕಲಾವಿದರು ಈ ಸದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ ಈ ಸಿನಿಮಾನ ನಾವು ವರ್ಷ ಮಾಡೋದಕ್ಕೆ ಕಾರಣ ಸಿಕ್ಕಬಟ್ಟೆ ಇದೆ ಆ್ಯಂಡ್ ಸಾಕಷ್ಟು ಬರೀ ಬಿಟ್ಕೊಂಡು ಅಲ್ಲದೆ ಸಾಕಷ್ಟು ಶೇಡ್ಸ್ ಇದೆ ಇದರಲ್ಲಿ ನಿಮಗೆ ನಾವು ರಿವೀಲ್ ಮಾಡಿರೋ ಪೋಸ್ಟರ್ಸ್ ಎಲ್ಲ ಬಂದು ಗಡ್ಡ ಕೂದಲು ಬಿಟ್ಕೊಂಡು ಮಾಡಿರೋ ಅಂಥದ್ದು ನಿಮಗೆ ಚೈಲ್ಡ್ಹುಡ್ ಎಪಿಸೋಡ್ಸ್ ಇದೆ ತುಂಬಾ ಶೇಡ್ಸ್ ಇದೆ ತುಂಬಾ ಸರ್ಪ್ರೈಸಸ್ ಇದೆ ಆ್ಯಂಡ್ ಪೊಗರು ಅಂದಿದ್ದ ತಕ್ಷಣ ಇದು ಒಂದು ಪಕ್ಕಾ ಮಾಸ್ ಮೂವಿ ಅಂತ ಯಾರ್ಯಾರು ಅನ್ಕೊಂಡಿದ್ರೋ ದಯವಿಟ್ಟು ಇದು ಬರೀ ಮಾಸ್ ಮೂವಿ ಅಂತ ಅನ್ಕೊಂಬಿಡಿ ಇದು ಒಂದು ಸೆಂಟಿಮೆಂಟ್ ಎಮೋಷ್ನಲ್ ಕಂಟ್ ಇರೋಂಥ ಮೂವಿ ಅಂದರೆ ಒಬ್ಬ ಅಜ್ಜಿ ಮೊಮ್ಮಗನಿಗೆ ಇರೋ ಎಮೋಷನ್ಸ್ ಇರ್ಬೋದು ಮತ್ತೆ ತಾಯಿ ಮಗನಿಗೆ ಇರೋ ಸೆಂಟಿಮೆಂಟ್ಸ್ ಇರ್ಬೋದು ತಂದೆ ಮಗನದಿರ್ಬೋದು ಅಣ್ಣ ತಂಗಿದಿರ್ಬೋದು ಸಾಕಷ್ಟು ಎಮೋಷನ್ಸ್ ಇದೆ ಸಾಕಷ್ಟು ಸೆಂಟಿಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನಾಲ್ಕು ಫೈಟ್ ಇದೆ ಫಸ್ಟ್ ಫೈಟ್ ನಮ್ಮ ಅವರು ಕಂಪೋಸ್ ಮಾಡಿದ್ರು ಆಮೇಲೆ ಮಿಕ್ಕಿದ ಫೈಟ್ಸ್ ಎಲ್ಲ ಗಣೇಶ್ ಮಾಸ್ಟ್ರ್ ಕಂಪೋಸ್ ಮಾಡಿದ್ರು ಡಾನ್ಸ್ ಅಂದರೆ ಸಾಂಗ್ ಅಂತ ಬಂದರೆ ಕರಾಬು ಸಾಂಗು ಆ್ಯಂಡ್ ಪೊಗುರು ಸಾಂಗು ಮುರಳಿ ಮಾಸ್ಟ್ರು ಕೋರಿಯೋಗ್ರಾಫ್ ಮಾಡಿದ್ರೆ ನಮ್ಮ ಇನ್ನೊಂದು ಸಾಂಗ್ ಇದೆ ಎಣ್ಣೆ ಸಾಂಗು ಟ್ರ್ಯಾಕ್ಟರ್ ಮಿಲ್ಲು ಗದ್ದೆ ಬೈಲು ಅಂತ ಸೊ ಆ ಸಾಂಗ್ನ ಹರ್ಷಮ್ ಅಷ್ಟು ಕೊರಿಯೋಗ್ರಾಫ್ ಮಾಡಿದ್ರು ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ ಮ್ಯೂಸಿಕ್ ಮಾಡಿ ಕಂಪೋಸ್ ಮಾಡಿರೋದು ಚಂದನ್ ಅವರು ಆ್ಯಂಡ್ ರೀರೆಕಾರ್ಡಿಂಗ್ ಮಾಡ್ತಾ ಇರೋದು ನನ್ನ ಫಸ್ಟು ಅದ್ದೂರಿ ಬಹದ್ದೂರ್ ಭರ್ಜರಿ ಯಾರು ರೀ ರೆಕಾರ್ಡಿಂಗ್ ಮಾಡಿದ್ರು ಹರಿಕೃಷ್ಣ ಸರ್ ಅವರೇ ರೀ ರೆಕಾರ್ಡಿಂಗ್ ಮಾಡ್ತಾ ಇರೋದು ವಿಜಯ್ ಮಿಲ್ಟನ್ ಸರ್ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದ್ದಾರೆ ಈ ಇಂಟ್ರೊಡಕ್ಷನ್ ಸಾಂಗು ಮತ್ತು ಕರಾಬು ಸಾಂಗು ಎರಡೂ ಚಂದ್ರು ಸರ್ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದ್ರು ಆನ್ಲೈನ್ ಎಡಿಟರ್ ಪ್ರವೀಣ್ ಅಂತ ಇದ್ದಾರೆ ನನ್ನ ಫ್ಯಾಷನ್ ಡಿಸೈನರ್ ಪವಿತ್ರ ಪವಿತ್ರ ಅಂತ ಇದ್ದಾರೆ ಪವಿತ್ರ ರೆಡ್ಡಿ ಅಂತ ನಮ್ಮ ತಮಿಳ್ ಪ್ರೊಡ್ಯೂಸರ್ ಸೆಮ್ಮತಿಮುರು ಪ್ರೊಡ್ಯೂಸರ್ ಶಿವಾರ್ಜುನವರಿದ್ದಾರೆ ಆ್ಯಂಡ್ ತೆಲುಗು ಪ್ರೊಡ್ಯೂಸರ್ ಪ್ರತಾಪ್ ರಾಜು ಅವರಿದ್ದಾರೆ ನಮ್ಮ ಅಸೋಸಿಯೇಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಸೂರ್ಯನವರು ವರ್ಕ್ ಮಾಡಿದ್ರು ವಿಜಯ್ ಅನ್ನೋರು ಈಗ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದರೆ ಸೊ ಅವರು ಮಾಡಿದ್ರು ಶೈಲೇಂದ್ರ ಅಂತ ಇದ್ದಾರೆ ಪೃಥ್ವಿ ಅಂತ ಇದ್ದಾರೆ ಎಲ್ಲರ ಹೆಸರು ಹೇಳಿದ್ದೀನಿ ಅನ್ಸುತ್ತೆ ಆ್ಯಂಡ್ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಆ್ಯಕ್ಟ್ ಮಾಡಿದ್ರು ನಿಮ್ಮೆಲ್ರಿಗೂ ಗ್ರೀನ್ ಕಾಯಿಗ್ರೀನವ್ರು ಮಾಡಿದ್ರು ಮಾರ್ಗನ್ ಆಸ್ಟೆ ಅಂತ ಮಾಡಿದ್ರು ಜಾನ್ ಲೋಕಸ್ಸು ಜೋಲಿಂಡರ್ ಇವರೆಲ್ಲರೂ ಮಾಡಿದ್ರು ಸಾಕಷ್ಟು ಪ್ರಿಪ್ರೇಷನ್ಸ್ ಮಾಡಿ ಟೈಮ್ ತೊಗೊಂಡು ಮಾಡಿರುವಂಥ ಚಿತ್ರ ಹೋಗರು ಮ್ಯಾಟ್ರಿಗೆ ಬರ್ತೀನಿ ಈ ಸಿನಿಮಾ ರಿಲೀಸು ಸಾಕಷ್ಟು ಜನ ಕೇಳ್ತಾನೆ ಇದ್ರು ಯಾವಾಗ ಸಿನ್ಮಾ ರಿಲೀಸ್ ಯಾವಾಗ ಸಿನ್ಮಾ ರಿಲೀಸು ಅಂತ ಟೀಮ್ ಜೊತೆ ಕೂತ್ಕೊಂಡು ಮಾತಾಡಿದ್ವಿ ನಾನು ನಮ್ಮ ಡೈರೆಕ್ಟರ್ ನಂದಕಿಶೋರ್ ಸರ್ ಎಲ್ಲ ಕೂತ್ಕೊಂಡು ನಮ್ಮ ಪ್ರೊಡ್ಯೂಸರು ಡಿಸಿಷನ್ ತೊಗೊಂಡ್ರು ಎಲ್ಲರೂ ಡಿಸೈಡ್ ಮಾಡಿದಾಗ ಇನ್ನೂ ಪ್ಯಾಂಡಮಿಕ್ ಇದೆಲ್ಲ ಆಯಿತು ಇದ್ದರಿದ್ರೆ ಎಲ್ಲ ಕಳೀತು ಅಂತ ಒಂದು ಫೀಲ್ ಇದೆ ಸೊ ಎಲ್ಲರೂ ನಮ್ಮ ಚಿತ್ರರಂಗದಲ್ಲಿರೋ ಎಲ್ಲ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಒಂದು ಬೆಂತಟ್ಟಿ ಎಂಕರೇಜ್ ಮಾಡಿದ್ದಕ್ಕೆ ಒಂದು ಧೈರ್ಯವಾಗಿ ಈಗ ರಿಲೀಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ರಿಲೀಸ್ ಆಗ್ತಿರೋದು ಇದೇ ಟೂ ತೌಸಂಡ್ ಟ್ವೆಂಟಿ ಒನ್ ಒಂದು ವಿಶೇಷವಾದ ದಿನ ರಥಸಪ್ತಮಿ ಅವತ್ತು ಅಂದರೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ಯಾರ್ಯಾರು ಇದ್ದೀರೋ ದಯವಿಟ್ಟು ಸಿನಿಮಾನೂ ಥಿಯೇಟ್ರಿಗೆ ಬಂದು ನೋಡಿ ವ್ಯಾಕ್ಸಿನ್ ವರ್ಕ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನು ದುರಾಂಕಾರದಲ್ಲಿ ಹೇಳ್ತಾ ಇದ್ದೇನೆ ಅಥವಾ ಓವರ್ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೇನೆ ಇದೆಲ್ಲ ಏನೂ ಅಲ್ಲದೆ ನಮ್ಮ ನಮ್ಮ ಆಡಿಯನ್ಸ್ ಹೆಂಗೆ ಅಂದರೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಅಥವಾ ಸ್ಟೋರೀಸ್ ಏನಾದರೂ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಎನ್ಕರೇಜ್ ಮಾಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕಂಟೆಂಟ್ ಅಂಥ ಮೂವಿ ನೀವು ಕಥೆನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಅದ್ದೂರಿ ಬಹದ್ದೂರ್ ಭರ್ಜರಿ ಬಂದಾಗ ನಾನು ಏನು ಹೇಳಿದ್ದೆ ಅಂದರೆ ದಯವಿಟ್ಟು ಸಿನಿಮಾನ ಯಾವ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಳ್ಳದೆ ಬಂದು ನೋಡಿ ಅಂತ ಕೇಳ್ಕೊಂಡಿದ್ದೆ ಆದರೆ ಇದು ಆವಾಗಲೇ ಹೇಳ್ದಂಗೆ ಇದು ಅಹಂಕಾರ ದುರಾಂಕಾರ ಅಂತ ಅಂದ್ಕೊಂಬಿಡಿ ದಯವಿಟ್ಟು ಪೊಗರು ಚಿತ್ರನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದು ನೋಡಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸನ್ನ ರೀಚ್ ಮಾಡೋದಕ್ಕೇ ಇಷ್ಟು ವರ್ಷ ಕಷ್ಟಪಟ್ಟು ಎಲ್ಲ ಟೆಕ್ನಿಷಿಯನ್ಸು ಪ್ಲ್ಯಾನ್ ಮಾಡಿ ಮಾಡಿರೋ ಅಂಥ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಕತೆನೇ ಎಕ್ಸ್ಪೆಕ್ಟ್ ಮಾಡಿ ಅಂದರೆ ಇನ್ನು ಇದೇನು ಇದಕ್ಕಿಂತ ಚೆನ್ನಾಗಿರುತ್ತೆ ಏನು ಹಿಂಗಿರುತ್ತಾ ಹಂಗಿರುತ್ತಾ ಅಂತ ಏನು ಬೇಕಾದರೂ ಎಕ್ಸ್ಪೆಕ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಒಳ್ಳೆ ಸಿನಿಮಾ ಆಗಬೇಕು ಅಂತ ಅಷ್ಟು ಎಲ್ಲರೂ ಶ್ರದ್ಧೆಯಿಂದ ವರ್ಕ್ ಮಾಡಿದ್ದೀವಿ ನಾವು ಯಾವ ರೀತಿ ಅದ್ದೂರಿ ಬಹದ್ದೂರ್ ಭರ್ಜರಿನ ಎಷ್ಟು ಶ್ರದ್ಧೆ ಭಯಭಕ್ತಿಯಿಂದ ಮಾಡಿದ್ವೋ ಅಷ್ಟೇ ಶ್ರದ್ಧೆ ಭಯಭಕ್ತಿಯಿಂದ ಪೊಗರುನು ವರ್ಕ್ ಮಾಡಿದ್ದೀವಿ ಅದೇ ಆಗಲೇ ಹೇಳ್ದಂಗೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಎಲ್ಲ ಚಿತ್ರಮಂದಿರದಲ್ಲೂ ನಮ್ಮ ಪೊಗರು ಚಿತ್ರ ಇರುತ್ತೆ ದಯವಿಟ್ಟು ನೀವು ಎಲ್ಲರೂ ಕುಟುಂಬದ ಸಮೇತ ಬಂದು ಆಶೀರ್ವಾದ ಮಾಡಿ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆ್ಯಂಡ್ ಎಲ್ಲ ನಿರ್ಮಾಪಕರಿಗೂ ಎಲ್ಲ ನಿರ್ದೇಶಕರಿಗೂ ಎಲ್ರಿಗೂ ಇದು ನಿಮ್ಮ ಚಿತ್ರ ನಾನು ಬರೀ ನನ್ನ ಕನ್ನಡ ನಂದು ನನ್ನ ಚಿತ್ರ ಮಾತ್ರ ನೋಡಿ ಅಂತ ಹೇಳ್ತಾ ಇಲ್ಲ ಎಲ್ಲ ಕನ್ನಡ ಚಿತ್ರನೂ ನೋಡಿ ಜೊತೆಗೆ ಪೊಗರೂ ನೋಡಿ ಆಶೀರ್ವಾದ ಮಾಡಿ ಇವತ್ತು ಲೈವ್ ಬರೋದಕ್ಕೆ ಉದ್ದೇಶ ಇದೆ ಸಾಕಷ್ಟು ಜನ ಕೆಲಸ ಮಾಡಿದ್ರೆ ಆಗಲೇ ಹೇಳ್ದಂಗೆ ನೀವೆಲ್ಲರೂ ಇದೇ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಸಿನಿಮಾನ ನೋಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಜಯ